मुंदुवर्द ग्राम पंचायती नौकररु सदस्यर मुष्कर मंड्यदल्लि मूरने दिनक्के कालिट्ट ग्राम पंचायती नौकरर मुष्कर ग्राम पंचायती नौकरर मुष्करक्के सीए पुट्टराजु दर्शन पुट्टय्य बेंपल सीए पुट्टराजु माजी सचिव जेडीएस मुखंड दर्शन पुट्टण्णय्य मेलुकोटे क्षेत्रद शासक कर्तव्य बहिष्करिसि धरणि कुळित नौकररु ग्रामीणाभिवृद्धि पंचायत राज इलाके विविध बेडिकेगळ ईडेरिकेगे आग्रह मंड्यद जिला पंचायती कचेरी बळि नडेयुत्तिरुव मुष्कर ग्राम पंचायतनल्लि खाली इरुव हुद्देगळ भर्ति विविध बेडिकेगळ ईडेरिकेगे आग्रह ग्राम पंचायती कचेरिगे मूलभूत सौकर्यगळ ओदगिसबेकु ग्राम पंचायती सिब्बंदिगे कनिष्ठ पद्धति जारियागिरबेकु ग्राम पंचायती नौकररु सिब्बंदिगळिगे बस पास व्यवस्थे तक्षणवे राज्य सरकार बेडिकेगळ ईडेरिसुवंते आग्रह न्यायसिगुवरेगू मुष्कर मुंदुवरिसुव बग्गे एच्चरिके प्रतिभटनेयल्लि पंचायत अभिवृद्धि अधिकारिगळ संघद जिल्लाध्यक्ष प्रशांत बाबू पीडिओ सुनील उपाध्यक्षराद रघुनंदन सेरिदंते हलवरु भागी ग्राम पंचायत नौकरर होराटद बग्गे सरकार निर्लक्ष्य तोरिद्दारे नाळे संजेयोळगे क्रम वहिसलु आग्रह इल्लदिद्दरे दसरा वेळे बेंगळूरु मैसूरु हेद्दारि तडेयुव एच्चरिके प्रतिभटनेयल्लि माजी सचिव सीएस पुट्टराजु एच्चरिके गिरीश एनकेएस टीवी 4 न्यूस मंड्य ಮುಖ್ಯವಾಗಿ ನಮ್ಮ ಗ್ರಾಮೀಣ ಅಭಿವೃದ್ಧಿಯ ಹಾಗೂ ಪಂಚಾಯತ್ ರಾಜ್ ವ್ಯವಸ್ಥೆಯ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬಹಳ ಬಹುಮುಖ್ಯವಾದಂಥದ್ದು. ಈ ಸಾರಿ ನಮ್ಮ ಮಂಡಲ ಉಪಾಧ್ಯಕ್ಷರು ಆಗಮಿಸಿದರೆ ಅವರಿಗೆ ಸ್ವಾಗತ ಕೊಡ್ತಾ ಪ್ರಮುಖರ ಕೆಲಸ ಮಾಡ್ತಾ ಇದ್ದೀರಿ ದರ್ಶನ್ ಅವರೇ ಶಾಸಕರೇ सरकार के अधिकार विकेंद्रीकरण व्यवस्थे केस एंटर समूह आर दिन बीति निल्सी निजवा ऊपर साध्य व्यवस्थे आर दिन यार पंचायती व्यवस्थे बहुत विजृंभण ಎಲ್ಲರೂ ಸೇರಿ ಆಚರಣೆ ಮಾಡುವಂತ ಒಂದು ಸುಸಂದರ್ಭ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಸ್ಟ್ರೈಕ್ ಆಯಿತು. ಕೆಲಸ ಮಾಡಬಹುದು. ನಾನು ಹಲವಾರು ಬಾರಿ ಸಾಕಿತ್ನಾಗಿ ಇವತ್ತು ಮಂಡ್ಯ ಇಂಡಿಯಾ ಅಂತಕ್ಕಂತ ಒಂದು ಕ್ಯಾಟಿಯನ್ನ ಹಲವಾರು ಬಾರಿ ಜಿಲ್ಲೆಯ ಜನ ತೋರಿಸಿದ್ದಲ್ಲಿ ಜವಾಬ್ದಾರಿ ಹೊರದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಇರ್ತಿ ಯಾರು ಆತಂಕಕ್ಕೆ ಒಳಗಾಗ್ತಕ್ಕಂಥ ಅಗತ್ಯ ಬೇಡ ಅಂತೇಳಿ ಮತ್ತೊಮ್ಮೆ ನಿಮ್ಮ ಪ್ರಶಾಂತ್ ಬಾಬು ಅಂತ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಮಂಡ್ಯ ಜಿಲ್ಲೆ ಅಧ್ಯಕ್ಷನಾಗಿದ್ದೀನಿ ಹಾಗೂ ಈ ಒಂದು ಹೋರಾಟದ ಕನ್ವೀನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಹೋರಾಟದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಆಗ ನೌಕರರ ಸಂಘ ಪಂಚಾಯತಿಯಲ್ಲಿ ಕೆಲಸ ಮಾಡತಕ್ಕಂತ ಪಂಚ ನೌಕರರ ಸಂಘ ನಮ್ಮ ಜನಪ್ರತಿನಿಧಿಗಳ ಒಕ್ಕೂಟ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಾವು ಈ ಬಗ್ಗೆ 4ನೇ ತಾರೀಕಿನಿಂದ ಫ್ರೀಡಂ ಪಾರ್ಕಿಂದ ಒಂದು ಪ್ರತಿಭಟನೆ ಶುರು ಮಾಡಿದ್ವಿ 7ನೇ ತಾರೀಕಿನಿಂದ ಜಿಲ್ಲಾ ಪಂಚಾಯತಿ ಮಂಡಳ ಮುಂದೆ ಈ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಉನ್ನತೀಕರಿಸಬೇಕು ಪಂಚಾಯತಿಗಳಿಗೆ ಹೆಚ್ಚಿನ ವಿಕೇಂದ್ರೀಕರಣದ ಅವಕಾಶವನ್ನು ಒದಗಿಸಬೇಕು ಪಂಚಾಯತಿ ಸದಸ್ಯರಿಗೆ ಗೌರವಧನವನ್ನು ಹೆಚ್ಚು ಮಾಡಬೇಕು ಮತ್ತೆ ಅವರಿಗೆ ಬಸ್ ಪಾಸ್ ಅನ್ನು ಕೊಡಬೇಕು ಅನ್ನುವಂತದ್ದು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜೇಷ್ಠ ಪಟ್ಟಿಯನ್ನು ಅಂತಿಮಗೊಳಿಸಿ ಅವರ ಹಿಂದೆ ಇರತಕ್ಕಂತ ಕಾರ್ಯದರ್ಶಿಗಳಿಗೆ ಮತ್ತು ಎಸ್ಡಿಎ ಗಳಿಗೆ ಅವರಿಂದ ಇರತಕ್ಕಂತ ವಾಟರ್ಮ್ಯಾನ್ ಮತ್ತು ಎಲ್ಲಾ ಪಂಚಾಯತಿ ನೌಕರರಿಗೆ ಬಡ್ತಿ ಅವಕಾಶಗಳನ್ನು ಕಲ್ಪಿಸಬೇಕು ಅಂತ ಹೇಳಿ ಪಂಚಾಯತಿಯಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲಾ ನೌಕರರನ್ನ ಪರ್ಮನೆಂಟ್ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆ ಇದೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ಆದರೆ ದುರದೃಷ್ಟ ಅಂದ್ರೆ ನಿನ್ನೆ ನಮ್ಮ ಕಮಿಷನರೇಟ್ ಆಫೀಸ್ ಇಂದ ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಾಗಬೇಕು ಕರ್ತವ್ಯಕ್ಕೆ ಹಾಗೂ ಇಲ್ಲಾಂದ್ರೆ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೀವಿ ಅನ್ನುವಂತ ಒಂದು ಆದೇಶ ಬಂದಿದೆ ಇದು ದುರದೃಷ್ಟಕರ ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜೊತೆಗೆ ನಾವು ಯಾವುದೇ ಮೂಲಭೂತ ಸೌಕರ್ಯಕ್ಕೆ ತೊಂದರೆ ಕೊಟ್ಟಿಲ್ಲ ಅನ್ನುವಂತದ್ದು ನಮ್ಮ ಬೇಡಿಕೆಗಳು ಸಡನ್ ಆಗಿ ಯಾವುದು ಬಂದದಲ್ಲ ವರ್ಷಾನುಗಟ್ಟಲೆಯಿಂದ ನಮ್ಮ ಜ್ಯೇಷ್ಠತಾ ಪಟ್ಟಿ ನಾವು ಬಂದು 14 ವರ್ಷ ಆಗಿದೆ 14 ವರ್ಷದಿಂದ ನಮ್ಮ ಜ್ಯೇಷ್ಠತಾ ಪಟ್ಟಿ ಅಂತಿಮ ಆಗಿಲ್ಲ ನಾವೊಂದು ತಜ್ಞರ ಸಮಿತಿ ರಚನೆ ಮಾಡಿ ಅಂತ ಹೇಳಿ ಕೊಟ್ಟು 1 ವರ್ಷ ಆಗಿದೆ ಹಾಗೇನೆ ನಮ್ಮ ಪಂಚಾಯತಿಗಳಲ್ಲಿ 20 ವರ್ಷ 10 ವರ್ಷ 15 ವರ್ಷ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಅನುಮೋದನೆಗಳು ಸಿಕ್ಕಿಲ್ಲ ಅಷ್ಟೊಂದು ಹಿಂದಿನ ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರ ಅಥವಾ ಇಲಾಖೆ ಹಾಗೆ ಇಟ್ಕೊಂಡಿದ್ದು ಈಗ ತಕ್ಷಣವಾಗಿ ನಾವು ಈ ಸಚ್ಚಂದಲ್ ಬಗೆಹರಿಸಕಾಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದೆ ಮತ್ತೆ ಸಭೆ ಕರೆದಿರೋದನ್ನೇ ದೊಡ್ಡದಾಗಿ ಹೇಳ್ತಾ ಇದೆ ಆದರೆ ಸಭೆ ಕರೆಯೋಕೆ ಮುಂಚೆ ಯಾವ್ಯಾವ ಒಂದು ಬೇಡಿಕೆಗಳನ್ನು ನಾವು ಪೂರ್ಣಗೊಳಿಸಬಹುದು ಅಥವಾ ಇಂಥ ಬೇಡಿಕೆಗಳನ್ನು ನಾವು ಪೂರ್ಣಗೊಳಿಸ್ತೀವಿ ಅನ್ನುವಂಥ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ ಹಾಗಾಗಿ ನಮ್ಮ ರಾಜ್ಯ ಒಕ್ಕೂಟದ ಏನು ನಿರ್ದೇಶನ ಇದೆ
ಆ ರೀತಿ ನಾವು ಮುಷ್ಕರವನ್ನು ಮುಂದುವರಿಸುತ್ತಿದ್ದೇವೆ।